ನಮಸ್ಕಾರ ಪ್ರಿಯ ವೀಕ್ಷಕರೇ. ಕಾಂಗ್ರೆಸ್ನ ಅಭ್ಯರ್ಥಿಗಳ ಎರಡನೆಯ ಪಟ್ಟಿ ಇದೀಗ ಬಹಿರಂಗ ಆಗಿದ್ದು, ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತಿರುವ ಮೊದಲನೆಯ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದೆ. ಇಲ್ಲಿ ವಲಸೆ ಬಂದವರಿಗೆ ಕೆಲವರಿಗೆ ಇಂಪಾರ್ಟೆನ್ಸ್ ಅನ್ನ ಟಿಕೆಟ್ ಅನ್ನ ಕೊಟ್ಟಿರುವುದು ಒಂದು ಚಿತ್ರ. ಆದ್ರೆ ಲಿಂಗಾಯತರಿಗೆ ಸಿಂಹ ಪಾಲನ, ಈವರೆಗೆ ಪ್ರಕಟವಾಗಿರುವ ಪಟ್ಟಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸಿಂಹ ಪಾಲನ ಟಿಕೆಟ್ ಅನ್ನ ಹಂಚುವ ಮೂಲಕ ತನ್ನ ಸ್ಟ್ರಾಟಜಿ ತಂತ್ರಗಾರಿಕೆಯ ಸುಳಿವನ್ನ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ. ಅಂದ್ರೆ ಬಿಜೆಪಿಯ ವೋಟ್ ಬ್ಯಾಂಕಿಗೆ ಕಾಂಗ್ರೆಸ್ ಕೂಡ, ಬಿಜೆಪಿಯ ಲಿಂಗಾಯತ ವೋಟ್ ಬ್ಯಾಂಕಿಗೆ ಕಾಂಗ್ರೆಸ್ ಕೂಡ ಲಗ್ಗೆ ಹಾಕ್ತಿರುವಂತಹ ಒಂದು ತಂತ್ರ ಈ ಎರಡನೆಯ ಪಟ್ಟಿಯಿಂದ ಬಯಲಾಗಿದೆ. ಈ ಕುರಿತು ಇಂದಿನ ಮಾತು ಮಾತನ ಸ್ನೇಹಿತರೆ, ಗೆಳೆಯರೆ, ನಾವು ತೋರಿಸ್ತಾ ಇದೀವಿ ಕಾಂಗ್ರೆಸ್ನ ಎರಡನೆಯ ಪಟ್ಟಿ. ಸುದೀರ್ಘ ಕಸರತ್ತಿನ ಬಳಿಕ ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ, ಮಲ್ಲಿಕಾರ್ಜುನ ಖರ್ಗೆಯವರ ಸಮ್ಮುಖದಲ್ಲಿ ಸುದೀರ್ಘ ಚರ್ಚೆ ಚಿಂತನ ಮಂಥನವನ್ನು ನಡೆಸಿದ ಬಳಿಕ ಇವತ್ತು 42 ಹುರಿಯಾಳುಗಳ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಮೊದಲನೇದು 124 ಜನರ ಪಟ್ಟಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಈಗ ಒಟ್ಟು 166 ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿದ ಹಾಗೆ ಆಗಲಿದೆ. ಇವತ್ತಿನ ಪಟ್ಟಿಯ ಹೈಲೈಟ್ಸ್, ಬಾಬುರಾವ್ ಚಿಂಚನ್ಸ್ನವರು ಇತ್ತೀಚೆಗೆ ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರಿದವರು, ಅವರ ಹೆಸರು ಮುಖ್ಯವಾಗಿದೆ. ಎನ್ ವೈ ಗೋಪಾಲಕೃಷ್ಣ ಅವರ ಹೆಸರು ಕೂಡ ಮುಖ್ಯವಾಗಿದೆ. ಹಾಗೆಯೇ ಗುಬ್ಬಿಯಿಂದ ಶ್ರೀನಿವಾಸ ಅವರ ಹೆಸರು ಕೂಡ ಮುಖ್ಯವಾಗಿ ಕಂಡುಬರುತ್ತಿದೆ. ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಇತ್ತೀಚೆಗೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದಂತಹ ವೈಎಸ್ವಿ ದತ್ತ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದ್ದು ಅಲ್ಲಿ ಆನಂದ್ ಅವರಿಗೆ ಸಿಕ್ಕಿದೆ. ಇನ್ನು ಇದರ ಜೊತೆಗೆ ಧಾರವಾಡದಿಂದ ವಿನಯ್ ಕುಲಕರ್ಣಿ, ಅವ್ರನ್ನ ಸಿಎಂ ವಿರುದ್ಧ ನಿಲ್ಲಿಸಲಾಗುತ್ತೆ ಅನ್ನೋ ಮಾತಿತ್ತು. ಹಾಗೆಯೇ ಬದಾಮಿಯಿಂದ ಚಿಮ್ಮನಕಟ್ಟಿ, ಮುದ್ದೇಬಿಹಾಳ್ನಿಂದ ಮುಧೋಳ್ನಿಂದ ತಿಮ್ಮಾಪುರೆ, ಬಾಗಲಕೋಟೆಯಿಂದ ಮೇಟಿ, ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ, ಇರುವೆಲ್ಲ ಮಾಮೂಲಿ ಹೆಸರುಗಳು. ಯಲಹಂಕದಿಂದ ಕೇಶವರಾಜಣ್ಣ, ಪದ್ಮನಾಭನಗರದಿಂದ ರಘುನಾಥ ನಾಯ್ಡು, ಈ ಥರದ ಕೆಲವು ಹೆಸರುಗಳು ನಮಗೆ ಮುಖ್ಯವಾಗಿ ಆಂಜನೇಯ ಅವರ ಹೆಸರು ಕೂಡ, ಲಾರ್ಡ್ ಅನಂತರ ಚಿತ್ರದುರ್ಗದಿಂದ ಪಪ್ಪು ಬಿಆರೆ ಅವರ, ಇವರ ಹೆಸರುಗಳು ಮುಖ್ಯವಾಗಿ ನಮಗೆ ಕಂಡು ಬರುತ್ತಿವೆ. ದರ್ಶನ್ ಪುಟ್ಟಣ್ಣಯ್ಯ ಅವರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನು ಹಾಕ್ತಾ ಇಲ್ಲ, ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಇದು ಒಂದು ಒಂದು ಚಿತ್ರಣ ಹೈಲೈಟ್, ಆ ಪಟ್ಟಿಯ ಹೈಲೈಟ್. ಇನ್ನು ವಿಶಿಷ್ಟವಾದಂತಹ ಸಂಗತಿ ಏನು ಅಂತಂದ್ರೆ, ಈ ಪಟ್ಟಿನಲ್ಲಿ 11 ಮಂದಿ ಲಿಂಗಾಯತರಿಗೆ, 11 ಮಂದಿ ಒಕ್ಕಲಿಗರಿಗೆ ಓಟಾಗಿದೆ. ಕಳೆದ ಪಟ್ಟಿಯಲ್ಲಿ, ಮೊದಲನೇ ಪಟ್ಟಿಯಲ್ಲಿ 32 ಮಂದಿ ಲಿಂಗಾಯತರು, ಈ ಪಟ್ಟಿಯಲ್ಲಿ 11 ಮಂದಿ ಲಿಂಗಾಯತರು ಲೆಕ್ಕ ಹಾಕೊಂಡ್ರೆ ಈವರೆಗಿನ ಒಟ್ಟು ಪಟ್ಟಿಯಲ್ಲಿ 43 ಮಂದಿ ಲಿಂಗಾಯತರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ, ಲಿಂಗಾಯತ ಸಮುದಾಯದ ನಾಯಕರಿಗೆ ಟಿಕೆಟ್ ಅನ್ನ ಪ್ರಕಟಣೆ ಮಾಡಿದೆ. ಇನ್ನು 50 ಹೆಚ್ಚು ಲಿಸ್ಟ್ ಬಾಕಿ ಬರೋದಿದೆ. ಲಿಂಗಾಯತ ಸಮುದಾಯ 60 ಹೆಚ್ಚು ಸೀಟ್ಗಳನ್ನ ನಮಗೆ ಕೊಡಬೇಕು ಅನ್ನುವ ಡಿಮ್ಯಾಂಡ್ ಅನ್ನ ಶಾಮನೂರು ಶಿವಶಂಕರಪ್ಪ, ಈಶ್ವರ ಖಂಡ್ರೆ, ಹಾಗೇನೆ ಎಂ ಬಿ ಪಾಟೀಲ್ ಅವರೆಲ್ಲ ಅವ್ರ ನಿಯೋಗದಲ್ಲಿ ತೆರಳಿ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಹೀಗೆ ಲೆಕ್ಕಾಚಾರ ಹಾಕಿದ ಹೆಚ್ಚು ಕಮ್ಮಿ 61-60 ಕೊಡಕ್ಕಾಗಲ್ಲ. ಸಿಂಹ ಪಾಲನ್ನ ಲಿಂಗಾಯತರು ಇಟ್ಟಿಸ್ಕೊಂಡಿದ್ದಾರೆ. ಹಾಗೆಯೇ ಈ ಪಟ್ಟಿನಲ್ಲಿ 11 ಮಂದಿ ಒಕ್ಕಲಿಗರು, ಮೊದಲನೇ ಪಟ್ಟಿನಲ್ಲಿ 19 ಮಂದಿ ಒಕ್ಕಲಿಗರು ಲೆಕ್ಕ ಹಾಕಿದ್ರು. 30 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಈಗ 3 ಮಂದಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ರಾಯಚೂರಿಂದ, ಹಾಗೆಯೇ ಗಂಗಾವತಿಯಿಂದ, ನಂತರ ತುಮಕೂರಿಂದ ಒಟ್ಟು 3 ಜನ ಕೊಡಲಾಗಿದೆ. ಮೊದಲನೇ ಪಟ್ಟಿಯಲ್ಲಿ 8 ಜನ ಅಂತ ಲೆಕ್ಕ ಹಾಕಿದ್ರೆ 11 ಮಂದಿ ಈವರೆಗೆ ಅನೌನ್ಸ್ ಆಗಿರುವ ಪಟ್ಟಿನಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಕುರುಬರು ಈ ಪಟ್ಟಿನಲ್ಲಿ 3, ಕಳೆದ ಪಟ್ಟಿನಲ್ಲಿ 5, ಒಟ್ಟು 8 ಜನ ಕುರುಬ ಸಮುದಾಯದ ಜನ. ರೆಡ್ಡಿ ಸಮುದಾಯಕ್ಕೆ ಒಟ್ಟು 6, ಈಡಿಗ ಸಮುದಾಯಕ್ಕೆ ಒಟ್ಟು 6, ಹೀಗೇನೆ ಎಸ್ ಸಿ ಸಮುದಾಯಕ್ಕೆ ಒಟ್ಟು 26, ಎಸ್ ಟಿ ಸಮುದಾಯಕ್ಕೆ 12 ಟಿಕೆಟ್ಸ್ ಅನ್ನ. ಜಾತಿವಾರು ಲೆಕ್ಕಾಚಾರವನ್ನು ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ, ಜಾತಿವಾರು ಲೆಕ್ಕಾಚಾರ ಒಂದು ಸಿಸ್ಟಮ್ ಅಲ್ಲಿ ಸರಿ ಇಲ್ಲ ಅನ್ನೋದಿದೆ. ಆದ್ರೆ ಅನಿವಾರ್ಯ, ಕಾಂಗ್ರೆಸ್ ಪಕ್ಷದಲ್ಲಿ ಇದು ಒಂದು ಸೋಷಿಯಲ್ ಜಸ್ಟಿಸ್ ಅನ್ನುವ ಕಾರಣಕ್ಕೆ ಅವರು ಓಬಿಸಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅದು ಕೊಡುವ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಇಷ್ಟು ಜನ ಕೊಡಬೇಕು ಅನ್ನುವ ಒಂದು ಪದ್ಧತಿ ಅವರಲ್ಲಿ ಇದೆ. ಇದು ಒಟ್ಟು ಚಿತ್ರಣ. ಹಾಗಾದ್ರೆ ಈ ಪಟ್ಟಿಯ ಒಳನೋಟ ಏನು? ಕಾಂಗ್ರೆಸ್
ಪಕ್ಷದ ತಂತ್ರಗಾರಿಕೆ ಈ ಪಟ್ಟಿನಲ್ಲಿ ತನ್ನ ಸ್ಟ್ರಾಟಜಿನ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೇಗೆ ಕಾಂಗ್ರೆಸ್ ಅಡಾಪ್ಟ್ ಮಾಡಿಕೊಂಡಿದೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಜೆಪಿ ಲಿಂಗಾಯತ ಮತಗಳು ಚದುರಿ ಹೋಗದಂತೆ ನೋಡ್ಕೊಳ್ಳೋದಕ್ಕೆ ಸಾಹಸ ಯಡಿಯೂರಪ್ಪ ಅವ್ರನ್ನ ದೊಡ್ಡ ನಾಯಕರು ಅಂತ ಅನೌನ್ಸ್ ಮಾಡಿದ್ರು. ಪಂಚಮಸಾಲಿಯರಿಗೆ ರಿಸರ್ವೇಶನ್ ಅಂತ ಹೇಳಿ ಅವರನ್ನು ಆಂತರ ಮಾಡಿಕ್ಕಿದ್ರು. ಹೀಗೆ ಒಂದು ದೊಡ್ಡ ಲೆಕ್ಕಾಚಾರದಲ್ಲಿ ಎಲ್ಲಿ ಯಡಿಯೂರಪ್ಪ ಅವ್ರ ಮೇಲೆ ನಾವು ಅವಮಾನ ಮಾಡಿದ್ವಿ ಅನ್ನೋ ಬೇಸರದಿಂದ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಕರ್ಕೋಗ್ಬಿಡ್ತು, ತಮ್ಮಿಂದ ದೂರ ಆಗ್ಬಿಡುತ್ತೋ ಅನ್ನುವ ಕಾರಣಕ್ಕೆ ಯಡಿಯೂರಪ್ಪ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರು. ಹೀಗೆ ಬೇಕಾದಷ್ಟು ತಂತ್ರಗಳನ್ನ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಕೂಡ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಟಿಕೆಟ್ ಅನ್ನ ಕೊಡೋದ್ರ ಮೂಲಕ ಲಿಂಗಾಯತ ಸಮುದಾಯದ ಇರುವಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತ ಅಭ್ಯರ್ಥಿಗಳನ್ನೇ ದೊಡ್ಡ ಮಟ್ಟದಲ್ಲಿ ಕಣಕ್ಕಿಳಿಸ್ತಾ ಇದೆ. ಅವರ ಕಾಂಗ್ರೆಸ್ನಿಂದ ಬಲಿಷ್ಠ ಅಭ್ಯರ್ಥಿಗಳೇ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಹಣಾಹಣಿಯನ್ನು ನಡೆಸ್ತಾರೆ. ಅಂದ್ರೆ ಬಿಜೆಪಿಗೂ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಕೂಡ ಲಿಂಗಾಯತರ ಪರವಾಗಿದೆ, ಲಿಂಗಾಯತರಿಗೆ ಹೆಚ್ಚು ಸೀಟನ್ನು ಕೊಟ್ಟಿದೆ ಅನ್ನೋದನ್ನ ಬಲವಾಗಿ ಕಾಂಗ್ರೆಸ್ ಸಾಗೋದಕ್ಕೆ ಒಂದು ತಂತ್ರವನ್ನ ರೂಪಿಸಿದೆ. ಜೊತೆಗೆ ಲಿಂಗಾಯತರು ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಲಿಂಗಾಯತ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿದ್ರೆ ಲಿಂಗಾಯತ ಮತಗಳು ಡಿವೈಡ್ ಆಗುತ್ತೆ. ಸಹಜವಾಗಿ ಅವರವ್ರ ಶಕ್ತಿಗೆ ಅನುಸಾರವಾಗಿ ಆಯಾ ಕ್ಯಾಂಡಿಡೇಟ್ ಡಿವೈಡ್ ಮಾಡ್ಕೊತಾರೆ. ಇದಕ್ಕೆ ಪೂರ್ವಕವಾಗಿ ಅಲ್ಪಸಂಖ್ಯಾತರು ಹಿಂದುಳಿದವರಿದ್ದವರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವ ಒಂದು ಕಾಂಬಿನೇಷನ್ ಸೂತ್ರವನ್ನ ಅವರು ಹೆಣದಿರುವುದು ಈ ಪಟ್ಟಿಯಿಂದ ವ್ಯಕ್ತ ಆಗುತ್ತೆ. ಹೀಗೆ ಲಿಂಗಾಯತರು ಕ್ಷೇತ್ರದಲ್ಲಿ ಲಿಂಗಾಯತರನ್ನೇ ಫೀಲ್ಡ್ ಮಾಡಿದ್ರೆ ಸಹಜವಾಗಿ ಸ್ವಲ್ಪ ಮತಗಳು ಆ ಕಡೆ ಈ ಕಡೆ ಚದುರು ಹೋಗ್ತವೆ. ಅದ್ರ ಜೊತೆಗೆ ಸಪೋರ್ಟಿಂಗ್ ಆಗಿ ಕೆಲವು ಮತಗಳನ್ನ ಒಂದು ಒಂದು ಕಾಂಬಿನೇಷನ್ ಆಗಿ ವರ್ಕೌಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಸಿಗಬಹುದು ಅನ್ನುವ ಒಂದು ಲೆಕ್ಕ. ಈ ಲೆಕ್ಕ ನಮಗೆ ನಿಖರವಾಗಿ ಈ ಒಂದು ಫಾರ್ಮುಲಾ ಈ ತಂತ್ರಗಾರಿಕೆ ಇದರಲ್ಲಿ ನಮಗೆ ನಿಖರವಾಗಿ ಎದ್ದು ಕಾಣ್ತಾ ಇದೆ. ಇನ್ನು ದತ್ತ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ, ಅಲ್ಲಿ ಆನಂದ್ ಅವರಿಗೆ ಕೊಡಲಾಗಿದೆ. ಆಗ್ಲೇ ಹೇಳಿದ ರೀತಿಯಲ್ಲಿ ಬಾಬುರಾವ್ ಚಿಂಚನಸ್ನೂರು ಇವರೆಲ್ಲ ವಲಸೆ ಬಂದವರಿಗೆ ಈ ಬಾರಿ ಟಿಕೆಟ್ ನಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಅರ್ಸಿಕೆರೆ ಹಾಗೇನೆ ಪುಲಿಕೇಶಿನಗರ ಅದು ಅತ್ಯಂತ ವಿವಾದಕ್ಕೆ ಗುರಿಯಾಗಿರುವಂತಹ ಕ್ಷೇತ್ರ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರ ಸಿದ್ದರಾಮಯ್ಯನವರು ಹಾಗೆಯೇ ಸಂಪತ್ ರಾಜ್ ಅವರ ಪರ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಬಲವಾಗಿ ಪಕ್ಷದಿರೋ ಕೂತಿರೋದ್ರಿಂದ ಆ ಕ್ಷೇತ್ರದ ಇನ್ನು ಹೆಸರನ್ನ ಅನೌನ್ಸ್ ಮಾಡಿಲ್ಲ. ಇನ್ನು ಕೆಲವು ಕಗ್ಗಂತಿರುವಂತಹ ಕೆಲವು ಕ್ಷೇತ್ರಗಳಿವೆ, ಅದನ್ನು ಕೂಡ ಇನ್ನು ಮೂರ್ನಾಲ್ಕು ದಿನದಲ್ಲಿ ಆ ಪಟ್ಟಿ ಬಹಿರಂಗ ಆಗುತ್ತೆ ಅನ್ನುವ ಮಾಹಿತಿ ಕೂಡ ಕಾಂಗ್ರೆಸ್ ಇಂದ ಲಭ್ಯ ಆಗ್ತಿದೆ. ಅಂದ್ರೆ ಬಿಜೆಪಿಯಿಂದ ಅಫಿಷಿಯಲ್ ಆಗಿ ಈವರೆಗೂ ಒಂದು ಪಟ್ಟಿ ಕೂಡ ಬಂದಿಲ್ಲ. ಜೆಡಿಎಸ್ ಇಂದ ಮೊದಲನೆಯ ಪಟ್ಟಿ ಬಂದಿದೆ, ಎರಡನೇ ಪಟ್ಟಿ ಬಂದಿಲ್ಲ. ಕಾಂಗ್ರೆಸ್ ಎರಡು ಪಟ್ಟಿಯನ್ನ ಅಂದ್ರೆ ಸರಿ ಸುಮಾರು 160ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ರಿಲೀಸ್ ಮಾಡಿರುವಂತಹ ಒಂದು ಮೊದಲನೇ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು 50 ಚಿದ್ರೆ ಬಾಕಿ ಇದೆ, ಅದನ್ನು ಕೂಡ ಅವ್ರು ಮಾಡ್ಕೋತಾರೆ ಅನ್ನುವ ಸಂಗತಿ. ಒಟ್ಟು ಈ ಪಟ್ಟಿಯ ಹಿಂದಿನ ವಿವರಗಳನ್ನ ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇದು ಇವತ್ತಿನ ವಿದ್ಯಮಾನ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.